ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕನ್ನಡ ಅಭ್ಯಾಸ ವರ್ಗಕ್ಕೆ ಸ್ವಾಗತ. ಈ ಒಂದು ಅವಧಿಯಲ್ಲಿ ನಾವು ಪತ್ರಿಕಾ ವರದಿಯನ್ನು ಹೇಗೆ ಬರೆಯಬೇಕು, ನಾವು ಯಾವ ರೀತಿಯಾಗಿ ಪತ್ರಿಕಾ ವರದಿಯನ್ನು ಬರೆದರೆ ನಮಗೆ ಪೂರ್ಣ ಅಂಕಗಳು ಸಿಗುತ್ತವೆ ಎಂಬ ವಿಷಯವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ವರದಿ ಎಂದರೇನು ಎಂಬುದನ್ನು ನೋಡುವುದಾದರೆ, ವರದಿ ಎಂದರೆ ಜರುಗಿದ ಇಲ್ಲವೇ ಜರುಗುತ್ತಿರುವ ಒಂದು ಘಟನೆ ಇಲ್ಲವೇ ಕಾರ್ಯಕ್ರಮದ ಮಾಹಿತಿಯನ್ನು ದಿನಪತ್ರಿಕೆ, ಸಾಪ್ತಾಹಿಕ ಪತ್ರಿಕೆ ಇಲ್ಲವೇ ಮ್ಯಾಗ್ಜಿನ್ಗಳಿಗೆ ಬರೆದು ಅದನ್ನು ಪ್ರಕಟಿಸುವ ಕ್ರಮವೇ ವರದಿಯಾಗಿದೆ. ಇದನ್ನು ಇನ್ನೊಂದು ಅರ್ಥದಲ್ಲಿಯೂ ಕೂಡ ಹೇಳಬಹುದಾಗಿದೆ. ಅದೇನೆಂದರೆ, ನಿರ್ದಿಷ್ಟ ಮತ್ತು ಖಚಿತ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಸಲು ವಿಮರ್ಶಿಸಿ ಪರಾಮರ್ಶಿಸಿ ಬರೆದ ಸುದ್ದಿಯೇ ವರದಿಯಾಗಿರುತ್ತದೆ. ಇದು ವರದಿಯ ಒಂದು ಅರ್ಥ ವಿವರಣೆಯಾಗಿದೆ. ಈಗ ನಾವು ವರದಿಯನ್ನು ಬರೆಯುತ್ತಿರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶಗಳ ಕುರಿತಾಗಿ ತಿಳಿದುಕೊಳ್ಳೋಣ. ವರದಿ ಬರೆಯುತ್ತಿರುವ ಉದ್ದೇಶ, ವರದಿಯಿಂದಾಗುವ ಪ್ರಯೋಜನ ಮತ್ತು ಪ್ರಕಟವಾದ ವರದಿಯಿಂದ ಬರಬಹುದಾದ ಅಭಿಪ್ರಾಯ, ಈ ಮೂರು ಅಂಶಗಳನ್ನು ನಾವು ಮುಖ್ಯವಾಗಿ ಗಮನವಹಿಸಬೇಕಾಗತ್ತೆ. ಮತ್ತು ಆ ವರದಿಯನ್ನು ಬರೆಯುತ್ತಿರುವಂತಹ ಸಂದರ್ಭದಲ್ಲಿ ವರದಿಯಲ್ಲಿ ಯಾವ ಯಾವ ಅಂಶಗಳನ್ನು ಸೇರಿಸಬೇಕು, ಪ್ರಸ್ತಾಪಿಸಬೇಕು ಎಂಬ ಅಂಶಗಳನ್ನು ಕೂಡ ನಾವು ಗಮನವಹಿಸಬೇಕಾಗಿರುತ್ತೆ. ಅವುಗಳು ಯಾವುವು ಎಂಬುದನ್ನು ನೋಡುವುದಾದರೆ, ಘಟನೆ ಸಂಭವಿಸಿದ ಸ್ಥಳದ ಹೆಸರು, ಘಟನೆ ನಡೆದ ದಿನ ಮತ್ತು ದಿನಾಂಕ, ಘಟನೆಯಲ್ಲಿ ಪಾಲ್ಗೊಂಡವರ ವಿವರ, ಆಯೋಜಕರ ವಿವರ ಮತ್ತು ಕಾರ್ಯಕ್ರಮದ ಸಂದೇಶ, ಈ ಅಂಶಗಳನ್ನು ನಾವು ಆ ಒಂದು ವರದಿಯಲ್ಲಿ ನಮೂದಿಸಿರಬೇಕು. ಈಗ ಒಂದು ಅತ್ಯುತ್ತಮವಾದಂತಹ ವರದಿ ಹೇಗಿರಬೇಕು ಎಂಬುದನ್ನು ನೋಡುವುದಾದರೆ, ವರದಿಯು ಸೂಕ್ತವಾದ ಮಾಹಿತಿಯನ್ನೊಳಗೊಂಡಿರಬೇಕು. ವರದಿಯು ನಿಖರವಾಗಿಯೂ ಮತ್ತು ಖಚಿತತೆಯನ್ನು ಪ್ರಮಾಣೀಕರಿಸುತ್ತಿರಬೇಕು. ಮತ್ತು ವರದಿಯ ಶಾಬ್ದಿಕ ಅಭಿವ್ಯಕ್ತಿಯು ಎಲ್ಲರಿಗೂ ಅರ್ಥವಾಗುವಂತಿರಬೇಕು. ಅಂದರೆ ವರದಿಯಲ್ಲಿ ಪ್ರಕಟವಾದ ಭಾಷೆ ಪ್ರತಿಯೊಬ್ಬರಿಗೂ ತಿಳಿಯುವಂತಿರಬೇಕು. ಈಗ ಮಾದರಿ ವರದಿಯನ್ನು ನೋಡೋಣ. ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ವಿಷಯವನ್ನು ಕೊಟ್ಟು ಆ ವಿಷಯದ ಮೇಲೆ ಪತ್ರಿಕಾ ವರದಿಯನ್ನು ಬರೆಯಲು ಕೇಳುತ್ತಾರೆ. ಅದೇ ರೀತಿಯಾಗಿ ನಾವು ಒಂದು ಪ್ರಶ್ನೆಯನ್ನು ನೋಡೋಣ. ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಒಂದು ಪತ್ರಿಕಾ ವರದಿಯನ್ನು ಬರೆಯಿರಿ. ಈಗ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಒಂದು ಪತ್ರಿಕಾ ವರದಿಯನ್ನು ಬರೆಯಬೇಕಾಗಿದೆ. ಈಗ ಈ ಮಾದರಿ ವರದಿಯನ್ನು ನೋಡೋಣ, ಹೇಗೆ ಬರೆಯಲಾಗಿದೆ ಎಂಬುದನ್ನು ಎಲ್ಲರೂ ಗಮನಿಸಬೇಕು. ಮೊದಲಿಗೆ ಒಂದು ಆ ವರದಿಗೆ ತಲೆಬರಹವನ್ನು ಬರೆಯಬೇಕು. ಅನಂತರ ವರದಿಯನ್ನು ಬರೆಯಬೇಕು. ಈ ವರದಿಯನ್ನು ಇದೇ ತೆರನಾಗಿ ಬರಬೇಕು. ಇದು ವರದಿ ಬರೆಯುವ ಒಂದು ಕ್ರಮ. ಇದೇ ತೆರನಾಗಿ ಬರೆದರೆ, ಚೆನ್ನಾಗಿ ವಿಷಯ ವಿವರಣೆಯನ್ನು ಮಾಡಿದರೆ ನಮಗೆ ವರದಿಗೆ ಪೂರ್ಣ ಅಂಕಗಳು ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮೇಲ್ಗಡೆ ಬರೆದಂತಹ ತಲೆಬರಹವನ್ನು ಎಲ್ಲಿಂದ ಆಯ್ಕೆ ಮಾಡಿಕೊಳ್ಬೇಕು ಅಂದರೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅಧ್ಯಕ್ಷರಾಗಲಿ ಅಥವಾ ಅತಿಥಿಗಳಾಗಲಿ ಅವರಿಂದ ನಾವು ಮಾತುಗಳನ್ನು ಹೇಳಿಸಿ ಆ ಮಾತುಗಳಲ್ಲಿನ ಒಂದು ಉತ್ತಮವಾದ ಮಾತನ್ನು ಮೇಲ್ಗಡೆ ತಲೆಬರಹದ ರೂಪದಲ್ಲಿ ಬರೆಯಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪತ್ರಿಕಾ ವರದಿಯನ್ನು ಓದಿ. ಈ ಒಂದು ಕ್ರಮದಲ್ಲಿ ಪತ್ರಿಕಾ ವರದಿಯನ್ನು ಬರೆಯುವುದನ್ನು ನಾವು ಅರಿತುಕೊಳ್ಬೇಕು, ರೂಢಿಸಿಕೊಳ್ಬೇಕು. ಈಗ ಉದಾಹರಣೆಗೆ ನೋಡೋದಾದರೆ, ಈ ಪ್ರಶ್ನೆಗಳಿಗೆ ನೀವು ಮನೆಯಲ್ಲಿ ಪತ್ರಿಕಾ ವರದಿಯನ್ನು ಬರೆಯಲು ಪ್ರಯತ್ನಿಸಿ.
ನಿಮ್ಮ ಶಾಲೆಯಲ್ಲಿ ಜರುಗಿದ ಮಕ್ಕಳ ದಿನಾಚರಣೆಯ ಕುರಿತು ಒಂದು ಪತ್ರಿಕಾ ವರದಿಯನ್ನು ಬರೆಯಿರಿ. ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಕುರಿತು ಒಂದು ಪತ್ರಿಕಾ ವರದಿಯನ್ನು ಬರೆಯಿರಿ. ಈ ಎರಡು ವಿಷಯಗಳ ಕುರಿತಾಗಿ ನೀವು ಪತ್ರಿಕಾ ವರದಿಯನ್ನು ಬರೆಯಲು ಪ್ರಯತ್ನಿಸಿ. ಧನ್ಯವಾದಗಳು.